ಪಂಚಮ್ ಆಚಾರ್ಯರವರ ಕೈಚಳಕದಲ್ಲಿ ನಿಮ್ಮ ಮುಂದೆ ವಿಘ್ನ ವಿನಾಶಕ ಗಣಪನು ಮೂಡಿಬರಲಿದ್ದಾನೆ. ಈ ಒಂದು ಮಹಾ ಸಂಗಮವನ್ನ ನಾವೆಲ್ಲರೂ ಇದೀಗ ಕಣ್ತುಂಬಿಕೊಳ್ಳೋಣ. ಬನ್ನಿ, ನೃತ್ಯ ರೂಪಾ ಕಿರಣ್ ಮತ್ತು ತಂಡದವರಿಂದ, ಹಾಗೆಯೇ ಕಲಾವಿದ ನಮ್ಮ ಚಿತ್ರಕಲಾವಿದ ಶ್ರೀಯುತ ಪಂಚಮ್ ಆಚಾರ್ಯರವರು. ಜೋರಾದ ಚಪ್ಪಾಳೆಯೊಂದಿಗೆ ಈ ಇಬ್ಬರು ಕಲಾವಿದರನ್ನ, ಕಲಾ ತಂಡವನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸ್ವಾಗತ ನೃತ್ಯ ಮತ್ತು ಗಣಪತಿಯ ಚಿತ್ರಕಲೆ. ನಾಟ್ಯ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ. ನಾಟ್ಯ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ.
ಶೀಲನಿಗೆ ನಟನಾಲೋಲನಿಗೆ ನಟನ ವಿಶಾರದ ನಟರಾಜನಿಗೆ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ ನಾಟ್ಯಶೀಲನಿಗೆ ನಟನಾಲೋಲನಿಗೆ ನಟನ ವಿಶಾರದ ನಟರಾಜನಿಗೆ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ ಪುಷ್ಪಾಂಜಲಿ ಬ್ರಹ್ಮಾಂಜಲಿ ಭಕ್ತಿ ಪುಷ್ಪಾಂಜಲಿ ನಾಟ್ಯ ಗಣಪತಿಗೆ ರವಿ ಗೋಪಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ ನಾಟ್ಯ ಗಣಪತಿಗೆ ರವಿ ಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ ಎಂತಹ ಪ್ರತಿಭೆ! ಭರತನಾಟ್ಯ ಭಾವ ರಾಗ ತಾಳದ ಸಮ್ಮಿಲನದ ಈ ಒಂದು ನಮ್ಮ ಮಣ್ಣಿನ ಕಲೆಗೆ ಮತ್ತೊಮ್ಮೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳು ಬರಬೇಕು. ಹಾಗೆಯೇ ಕಲಾದೇವಿಯ ಆರಾಧಕರು ಆಚಾರ್ಯರವರು ಬಿಡಿಸಿರುವ ಗಣಪತಿಯ ಚಿತ್ರವನ್ನ ಒಮ್ಮೆ ನೋಡಿ ಬಹುಶಃ ನಾವು ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಕೂತ್ರು ಇಷ್ಟು ಅದ್ಭುತವಾದ ವಿಘ್ನ ವಿನಾಶಕನನ್ನ ಬಿಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಕೈಚಳಕಕ್ಕೆ ಕರ್ನಾಟಕ ಸಂಘ ದುಬೈ ವತಿಯಿಂದ ನಮಸ್ಕರಿಸ್ತಾ ಇದ್ದೀವಿ. ಎದ್ದು ನಿಂತು ಚಪ್ಪಾಳೆ ಸಲ್ಲಿಸೋಣ ಈ ಒಂದು ಕಲೆಗೆ. ಖಂಡಿತವಾಗಿಯೂ ನಾವೆಲ್ಲರೂ ಗೌರವಿಸಲೇಬೇಕು. ಎಂತಹ ಅದ್ಭುತವಾಗಿ ಪ್ರಾರಂಭಗೊಂಡಿದೆ ಈ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕ ಸಂಘ ದುಬೈ ವತಿಯಿಂದ. ನೃತ್ಯವನ್ನ ಪ್ರದರ್ಶನ ಮಾಡಿದ ಮಕ್ಕಳಿಗೆ ಸರ್ಟಿಫಿಕೇಟ್ಗಳನ್ನ ಪ್ರಮಾಣ ಪತ್ರವನ್ನ ಇದೀಗ ಕೊಡ್ತಾ ಇದ್ದಾರೆ ಶ್ರೀಯುತ ಮಲ್ಲಿಕಾರ್ಜುನ್ ಗೌಡರವರು, ಜಾಯಿಂಟ್ ಸೆಕ್ರೆಟರಿ ಕರ್ನಾಟಕ ಸಂಘ ದುಬೈ. ನಿಮ್ಮ ಈ ಕಲೆ ಹೀಗೆಯೇ ಮುಂದುವರಿಯಲಿ. ಎಂದಿಗೂ ನಮ್ಮ ಮಣ್ಣಿನ ಕಲೆಯನ್ನ ನೀವು ಮರಿಬೇಡಿ. ಅದನ್ನ ಮುಂದಿನ ಪೀಳಿಗೆಗೆ ಕರ್ಕೊಂಡು ಹೋಗುವಂತಹ ಜವಾಬ್ದಾರಿ ನಿಮ್ದು. ಧನ್ಯವಾದಗಳು ಮಕ್ಕಳೇ. ಹಾಗೆ ನಮ್ಮ ಆಚಾರ್ಯರವರಿಗೆ ಅವರ ಅದ್ಭುತ ಕೈ ಚಳಕದಿಂದ ಪ್ರಾರಂಭಿಸಿ
ಪಂಚಮ್ ಆಚಾರ್ಯರವರು ಎಂತಹ ಒಂದು ಕಲೆ, ಈ ಒಂದು ಕಲೆಗೆ ಗೌರವ ಸಮರ್ಪಣೆ ಕರ್ನಾಟಕ ಸಂಘ ದುಬೈ ವತಿಯಿಂದ. ಚಪ್ಪಾಳೆಗಳು ಬೇಕು, ಚಪ್ಪಾಳೆಗಳು ಬೇಕು. ಕಲಾವಿದರು ಕೇಳೋದು ಚಪ್ಪಾಳೆ ಅಷ್ಟೇ, ಅದೇ ಅವರನ್ನ ಉತ್ತೇಜಿಸೋದು, ಪ್ರೇರೇಪಿಸೋದು.